ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕರ ಯೋಗಕ್ಷೇಮ ವಿಚಾರಿಸಿದ ಪರಮೇಶ್ವರ್ ಅವರು. ಸಂಸದೀಯ ವ್ಯವಹಾರಗಳ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪೀಕರ್ ರಮೇಶ್ ಕುಮಾರ್ ಅವರ ಸೂಚನೆ ಮೇರೆಗೆ ಶುಕ್ರವಾರ ಮುಂಜಾನೆ ವಿಧಾನಸೌಧಕ್ಕೆ ಭೇಟಿ ನೀಡಿ ಬಿಜೆಪಿ ಶಾಸಕರ ಯೋಗಕ್ಷೇಮ ವಿಚಾರಿಸಿದರು. ನೀವು ಸಂಸದೀಯ ವ್ಯವಹಾರಗಳ ಸಚಿವರೂ ಆಗಿದ್ದೀರಿ, ಧರಣಿ ನಿರತ ಶಾಸಕರ ಯೋಗಕ್ಷೇಮ ನೋಡಿಕೊಳ್ಳಬೇಕು ಎಂದು ನನಗೆ ಹಾಗೂ ಧರಣಿ ನಿರತ ಶಾಸಕರಿಗೆ ಅಗತ್ಯ ಭದ್ರತೆ ಒದಗಿಸುವಂತೆ ಗೃಹ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಸ್ಪೀಕರ್ ರಮೇಶ್ ಕುಮಾರ್ ಸೂಚಿಸಿದರು. ಅದರಂತೆ ಮುಂಜಾನೆ ನಾನು ವಿಧಾನಸೌಧಕ್ಕೆ ಭೇಟಿ ನೀಡಿ ಶಾಸಕರ ಕುಶಲ ವಿಚಾರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಧರಣಿ ನಿರತ ಶಾಸಕರಿಗೆ ನಿನ್ನೆ ರಾತ್ರಿ ಈಗಾಗಿ ಭೋಜನದ ವ್ಯವಸ್ಥೆ, ಮಲಗಲು ಬೆಡ್ಶೀಟ್, ತಲೆದಿಂಬು ಕೊಟ್ಟಿದ್ದೆವು. ಇವತ್ತು ಬೆಳಿಗ್ಗೆ ಅವರಿಗೆ ಯಾವುದು ತೊಂದರೆ ಆಗಬಾರದು ಅಂತ ವಿಚಾರಿಸೋಕೆ ಬಂದಿದ್ದೆ. ಅವರಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದೆ. ನಾನು ಉಪಹಾರ ತಗೊಂಡು ಬಂದಿದ್ದೇನೆ. ಎಲ್ಲರೂ ಆರಾಮವಾಗಿ ಇದ್ದಾರೆ. ಅವರ ವೈದ್ಯರನ್ನು ಇಲ್ಲೇ ಇಟ್ಟಿದ್ದೇವೆ. ಯಾರಿಗಾದರೂ ಆರೋಗ್ಯದ ಏರುಪೇರಾದರೆ ವೈದ್ಯರು ಬೇಕಾಗುತ್ತಾರೆ ಅಂತ ವೈದ್ಯರ ತಂಡವನ್ನೇ ಇರಿಸಿದ್ದೇವೆ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ನಾನು ಪಕ್ಷಪಾತ ಮಾಡಲ್ಲ, ಲಕ್ಷ ಲಕ್ಷ ಆಪಾದನೆಗಳು ಬಂದರೂ ಅದನ್ನ ನಾನು ಮೆಟ್ಟಿ ನಿಲ್ಲುತ್ತೇನೆ ಎಂದು ಸ್ಪೀಕರ್ ರಮೇಶ್ ಕುಮಾರ್ ತಿಳಿಸಿದ್ದಾರೆ. ವಿಧಾನಸಭಾ ಕಲಾಪ ಆರಂಭವಾಗುತ್ತಿದ್ದಂತೆ ಮಾತನಾಡಿದ ಸ್ಪೀಕರ್ ರಮೇಶ್ ಕುಮಾರ್, ವಿಪ್ ಬಗ್ಗೆ ಅಡ್ವೊಕೇಟ್ ಜನರಲ್ ಜೊತೆ ಸಂಪೂರ್ಣವಾಗಿ ಚರ್ಚಿಸಿದ್ದೇನೆ. ಅಡ್ವೊಕೇಟ್ ಜನರಲ್ ಲಿಖಿತ ಅಭಿಪ್ರಾಯ ನೀಡಿದ್ದಾರೆ. ಸದನ ಇರುವುದರಿಂದ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಓದಲು ಆಗಲಿಲ್ಲ. ಕ್ರಿಯಾಲೋಪದ ಮೇಲೆ ರೂಲಿಂಗ್ ಕಾಯ್ದಿರಿಸಿದ್ದೇನೆ ಎಂದು ತಿಳಿಸಿದರು. ಬಿಜೆಪಿ ನಾಯಕರ ಆರೋಪ ಕುರಿತು ಮಾತನಾಡಿದ ಸ್ಪೀಕರ್ ರಮೇಶ್ ಕುಮಾರ್, ಹಾಗೆಯೇ ನಾನು ಪಕ್ಷಪಾತ ಮಾಡಲ್ಲ, ಲಕ್ಷ ಆಪಾದನೆಗಳು ಬಂದರೂ ನಾನು ಮೆಟ್ಟಿ ನಿಲ್ಲುತ್ತೇನೆ, ಅಂತಹ ಶಕ್ತಿ ನನ್ನ ತಂದೆ ತಾಯಿ ನೀಡಿದ್ದಾರೆ. ನನ್ನ ಬಗ್ಗೆ ಆರೋಪಿಸುವವರು ತಮ್ಮ ಬಗ್ಗೆ ನೋಡಿಕೊಳ್ಳಲಿ ಎಂದು ಪರೋಕ್ಷವಾಗಿ ಟಾಂಗ್ ಕೊಟ್ಟರು. ಸ್ಪೀಕರ್ ರಮೇಶ್ ಕುಮಾರ್ ಸರ್ಕಾರ ಏಜೆಂಟ್ ಎಂದು ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಕಾಂಗ್ರೆಸ್ ಹಾಗೂ ಸರ್ಕಾರ ಏಜೆಂಟ್ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಆರೋಪಿಸಿದರು. ಅವರು ಮೂರನೇ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟದ ಮೆಟ್ಟಿಲು ಹತ್ತುವ ಮೂಲಕ ಚಾಮುಂಡೇಶ್ವರಿ ದೇವಾಲಯ ತಲುಪಿ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಶಾಸಕರು ರಾಜೀನಾಮೆ ಕೊಟ್ಟಾಗ ಸ್ಪೀಕರ್ ಅದನ್ನು ಪರಿಗಣಿಸಬೇಕು. ವಿನಾಕಾರಣ ತಡ ಮಾಡುವ ಮೂಲಕ ಸ್ಪೀಕರ್ ಕಾಂಗ್ರೆಸ್ ಹಾಗೂ ಸರ್ಕಾರಕ್ಕೆ ಏಜೆಂಟ್ ರೀತಿ ವರ್ತಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಶಾಸಕರೇನು ಚಿಕ್ಕ ಮಕ್ಕಳಲ್ಲ, ಅವರು ಮೂರನೇ ಕ್ಲಾಸ್ ಮಕ್ಕಳಲ್ಲ. ಅವರನ್ನು ಯಾರು ಅಪಹರಿಸಲು ಸಾಧ್ಯವಿಲ್ಲ. ಅವರೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಅವರೇ ಸ್ವತಃ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಬಂದಿರೋದು ಎಂದು ಶೋಭಾ ಕರಂದ್ಲಾಜೆ ಪ್ರತಿಪಾದಿಸಿದರು. ನಾನು ಈವರೆಗೆ ಈ ರೀತಿ ತಾಯಿಗೆ ಯಾವ ಬೇಡಿಕೆ ಇಟ್ಟಿರಲಿಲ್ಲ. ರಾಜ್ಯದಲ್ಲಿ ಜನ ವಿರೋಧಿ, ಶಾಸಕ ವಿರೋಧಿ ಸರ್ಕಾರ ನಿರ್ಮಾಣವಾಗಿದೆ. ಕಳೆದ ಒಂದು ವರ್ಷದಿಂದ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ. ಬರದಿಂದ ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದೆ. ಆದರೆ ಈ ಕಷ್ಟವನ್ನ ಸರ್ಕಾರ ಕೇಳುತ್ತಿಲ್ಲ. ಇಂತಹ ಸರ್ಕಾರವನ್ನ ತೊಲಗಿಸಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು. ವಾಜಪೇಯಿ ಅವರಿಗೆ ವಿಶ್ವಾಸಮತ ಸಾಬೀತುಪಡಿಸಲು 10 ದಿನ ನೀಡಲಾಗಿತ್ತು ಎಂದು ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ವಿಶ್ವಾಸಮತ ಸಾಬೀತುಪಡಿಸಲು 10 ದಿನ ಅವಕಾಶ ನೀಡಲಾಗಿತ್ತು. ವಿಶ್ವಾಸಮತ ಸಾಬೀತುಪಡಿಸುವ ಕುರಿತು ಸ್ಪೀಕರ್ ಅಂತಿಮ ತೀರ್ಮಾನ ಕೈಗೊಳ್ಳುವರು ಎಂದು ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದರು. ಮೂರನೆಯ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ವಿಶ್ವಾಸಮತಕ್ಕಾಗಿಯೇ ಕುಮಾರಸ್ವಾಮಿ ಅವರು 12ನೇ ತಾರೀಕು ಕೇಳಿದರು.
ಅಂದು ಸಭೆ ಕರೆದರೆ ಬಿಜೆಪಿಯವರು ಬರಲಿಲ್ಲ, ಈಗ ಸುಪ್ರೀಂ ಕೋರ್ಟ್ ಕೆಲವು ನಿರ್ದೇಶನ ನೀಡಿವೆ, ಇಲ್ಲಿ ಯಾರು ಕಾಲಹರಣ ಮಾಡ್ತಿದ್ದಾರೆ ಅಂತ ಜನ ನೋಡ್ತಿದ್ದಾರೆ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಸ್ಪೀಕರ್ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದರು. ರಾಮಲಿಂಗಾರೆಡ್ಡಿ ನಿರ್ಧಾರ ಆಘಾತ ತಂದಿದೆ ಎಂದು ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ರಾಜೀನಾಮೆ ವಾಪಸ್ ಪಡೆದ ಕಾಂಗ್ರೆಸ್ ಶಾಸಕ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರದಿಂದ ನಮಗೆ ಆಘಾತವಾಗಿದೆ ಎಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಸಚಿವ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ನಾಯಕತ್ವದಲ್ಲಿಯೇ ಬೆಂಗಳೂರು ಶಾಸಕರ ಸಭೆ ನಡೆದಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರನ್ನು ಕಡೆಗಣಿಸಲಾಗಿದ್ದು ನಾವೆಲ್ಲರೂ ರಾಜೀನಾಮೆ ನೀಡುವ ನಿರ್ಧಾರ ಮಾಡಿದ್ದೆವು. ಇದೀಗ ರಾಮಲಿಂಗಾರೆಡ್ಡಿ ತಮ್ಮ ತೀರ್ಮಾನದಿಂದ ಹಿಂದೆ ಸರಿದಿರುವುದು ನಮಗೆ ಆಘಾತ ಉಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ನಾಗರಾಜ್ ಸ್ಪಷ್ಟಪಡಿಸಿದ್ದಾರೆ. ಅಸ್ಸಾಂ ಪ್ರವಾಹ ಹಿನ್ನೆಲೆ ಮನೆಯೊಂದರ ಮಂಚದ ಮೇಲೆ ವಿಶ್ರಾಂತಿ ಪಡೆದ ಹುಲಿರಾಯ. ಅಸ್ಸಾಂನಲ್ಲಿ ಉಂಟಾಗಿರುವ ಪ್ರವಾಹ ಸ್ಥಿತಿಯು ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನದ ಪ್ರಾಣಿಗಳನ್ನು ಅಪಾಯದಲ್ಲಿ ಸಿಲುಕಿಸಿದೆ. ಉದ್ಯಾನದಿಂದ ತಪ್ಪಿಸಿಕೊಂಡಿರುವ ಹುಲಿಯೊಂದು ಹೆದ್ದಾರಿ ಸಮೀಪದ ಮನೆಯೊಂದರಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಚಿತ್ರ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ. ಪ್ರವಾಹದ ಸೆಳೆತದಿಂದ ಪಾರಾಗಿ ಮನೆಯೊಂದಕ್ಕೆ ನುಸುಳಿ ಆಶ್ರಯ ಪಡೆದಿರುವ ಹುಲಿ ಮಂಚದ ಮೇಲೆ ವಿರಮಿಸುತ್ತಿರುವ ಚಿತ್ರವನ್ನ ದಿ ವೈಲ್ಡ್ ಲೈಫ್ ಟ್ರಸ್ಟ್ ಇಂಡಿಯಾ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ಬೆಳಗ್ಗೆ 8:30 ಸುಮಾರಿಗೆ ಹುಲಿ ಹೆದ್ದಾರಿ ಪಕ್ಕದ ಡಾಬಾದ ಮನೆಯೊಳಗೆ ಪತ್ತೆಯಾಗಿದೆ. ಉದ್ಯಾನದಿಂದ 2 ಮೀಟರ್ ದೂರ ಹಾಗೂ ಕಾರ್ಬಿ ಗುಡ್ಡಗಾಡಿನಿಂದ 500 ಮೀಟರ್ ಅಂತರದಲ್ಲಿ ಹೆದ್ದಾರಿ ಇದೆ. ಇಲ್ಲಿನ ಡಾಬಾದ ಕತ್ತಲ ಕೋಣೆಯೊಂದರಲ್ಲಿ ಹುಲಿ ಆಶ್ರಯ ಪಡೆದಿತ್ತು. ಕಾಡಿನ ಪ್ರದೇಶ ಡಾಬಾಗೆ ಸಮೀಪದಲ್ಲಿಯೇ ಇದ್ದುದರಿಂದ ಸ್ಥಳೀಯರು ಸಹಾಯದೊಂದಿಗೆ ಪ್ರಾಣಿ ತಜ್ಞರ ತಂಡ ಕಾರ್ಯಾಚರಣೆ ನಡೆಸಿ ಯಾವುದೇ ಅಪಾಯ ಸಂಭವಿಸದಂತೆ ಸಂಜೆ ವೇಳೆಗೆ ಹುಲಿಯನ್ನ ಕಾಡಿನತ್ತ ಕಳಿಸುವಲ್ಲಿ ಸಫಲರಾಗಿದ್ದಾರೆ. ಅಸ್ಸಾಂ ಬೆನ್ನಲ್ಲೇ ಕೇರಳದಲ್ಲೂ ಮತ್ತೆ ಪ್ರವಾಹ ಭೀತಿ. 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಕಳೆದ ವರ್ಷ ಜಲಪ್ರಳಯಕ್ಕೆ ನಲುಗಿ ಹೋಗಿದ್ದ ದೇವರನಾಡು ಕೇರಳಕ್ಕೆ ಮತ್ತೆ ಅಂತಹದೇ ಸ್ಥಿತಿ ನಿರ್ಮಾಣವಾಗುವ ಭೀತಿ ಎದುರಾಗಿದೆ. ಈಗಾಗಲೇ ವರುಣರಾಯ ಅಸ್ಸಾಂ ಮತ್ತು ಬಿಹಾರದಲ್ಲಿ ಆರ್ಭಟಿಸುತ್ತಿದ್ದು ಇದುವರೆಗೂ 100ಕ್ಕೂ ಅಧಿಕ ಜನರು ಮಳೆ ಸಂಬಂಧಿತ ಅವಘಡದಿಂದ ಮೃತಪಟ್ಟಿದ್ದಾರೆ. ಇದೀಗ ವರುಣರಾಯ ಕೇರಳಕ್ಕೆ ಎಂಟ್ರಿ ಕೊಡಲು ಸಿದ್ಧತೆ ನಡೆಸಿದ್ದಾನೆ. ಮುಂದಿನ ಕೆಲವು ದಿನಗಳಲ್ಲಿ ಕೇರಳದಾದ್ಯಂತ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಲ್ಲದೆ ಪ್ರಮುಖವಾಗಿ 3 ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ವರುಣನ ಅಬ್ಬರ ಜೋರಾಗಿರಲಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇಡುಕ್ಕಿ, ಪಟ್ಟಣತಿಟ್ಟ ಹಾಗೂ ಕೊಟ್ಟಾಮ್ ಜಿಲ್ಲೆಗಳಲ್ಲಿ ಸುಮಾರು 20 ಸೆಂಟಿಮೀಟರ್ಗಿಂತಲೂ ಅಧಿಕ ಮಳೆಯಾಗಲಿದ್ದು ಈ 3 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಇನ್ನುಳಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಭಾರಿ ಮಳೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಅವಶ್ಯವಿರುವ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಮೀನುಗಾರರಿಗೆ ಕೂಡ ಸಮುದ್ರ ಕೆಳೆಯದಂತೆ ಎಚ್ಚರಿಕೆ ನೀಡಲಾಗಿದೆ. ಎಸ್ಎಸ್ ಜಾತಿವಾದಿಗಳು ಎಂದು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಕಿಡಿಕಾರಿದ್ದಾರೆ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಕುರಿತು ಮಾತನಾಡಿದ ಅವರು, ಮಾಯಾವತಿ ಶಿಕ್ಷಣ, ವ್ಯವಹಾರ ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ದಲಿತರು ಮತ್ತು ಇತರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯನ್ನು ನೋಡಲು ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರು ಬಯಸಲ್ಲ. ಇದಕ್ಕಾಗಿ ಸಮಸ್ಯೆಗಳನ್ನು ಸೃಷ್ಟಿಸಲು ಅವರು ವಿವಿಧ ಮಾರ್ಗಗಳನ್ನು ಅನುಸರಿಸುತ್ತಿದ್ದಾರೆ ಎಂದು ಆಪಾದಿಸಿದರು. इन्हें आगे बढ़ते हुए देखना नहीं चाहती है और अब ये लोग इसके लिए आए दिन किस्म किस्म के हथकंडे इस्तेमाल कर रहे हैं, लेकिन फिर भी हमारी पार्टी अपने इन वर्गों के लोगों के लिए पूरे देश में यहाँ सामाजिक व राजनीतिक लोकतंत्र के साथ साथ आर्थिक लोकतंत्र के लिए भी हर संघर्ष करती रहेगी, अर्थात इस मामले में कतई भी पीछे नहीं हटेगी। लेकिन इसके साथ ही यहाँ मैं पूरे देशवासियों को ये भी ज़रूर कहना चाहूँगी कि जब इस पार्टी के लोग व इनके रिश्ते नाते रातों रात धन्ना सेठ बन जाते हैं तो वे उसे जायज़ ठहराते हैं,
और यदि हमारे इन वंचित वर्गों में से कुछ लोग अपने खुद के कारोबार करने के मामले में थोड़ा भी आगे बढ़ते हैं तो तब फिर इन्हें काफ़ी ज़्यादा तकलीफ होती है और फिर वे सत्ता व सरकारी अयोध्या विवाद ಆಗಸ್ಟ್ 1 ರ ಒಳಗೆ ಸಂಧಾನ ಫಲಿತಾಂಶದ ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಅಯೋಧ್ಯೆಯ ವಿವಾದಿತ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ನಿವೇಶನ ವಿವಾದ ಕುರಿತು ಮಧ್ಯಸ್ಥಿಕೆ ಪ್ರಕ್ರಿಯೆ ಮುಂದುವರಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ್ದು ಆಗಸ್ಟ್ 1 ರ ಒಳಗೆ ಸಂಧಾನ ಫಲಿತಾಂಶದ ವರದಿ ನೀಡುವಂತೆ ಸೂಚಿಸಿದೆ. ಮಧ್ಯಸ್ಥಿಕೆ ಸಮಿತಿ ನೀಡುವ ವರದಿಯನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ ಬಳಿಕ ಪ್ರಕರಣದಲ್ಲಿ ವಿಚಾರಣೆಯ ಅಗತ್ಯವಿದೆಯೇ ಇಲ್ಲವೇ ಎಂಬ ಕುರಿತು ಆಗಸ್ಟ್ 2 ರಂದು ನಿರ್ಧಾರ ತಳೆಯುವುದಾಗಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ 5 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠ ತಿಳಿಸಿತು. ಜುಲೈ 18 ರವರೆಗೆ ನಡೆದ ಸಂಧಾನ ಪ್ರಕ್ರಿಯೆಯ ಪ್ರಗತಿ ವರದಿಯನ್ನು ಅವಲೋಕಿಸಿದ ಪೀಠ ಈ ಹಿಂದಿನ ಆದೇಶದಂತೆ ವರದಿಯ ಅಂಶಗಳನ್ನು ಗೌಪ್ಯವಾಗಿರಬೇಕು ಎಂದು ತಿಳಿಸಿತು. ಜುಲೈ 31ರವರೆಗೆ ನಡೆದ ಸಂಧಾನ ಪ್ರಕ್ರಿಯೆಗಳನ್ನು ಕೋರ್ಟ್ ಗಮನಕ್ಕೆ ತರುವಂತೆ ಸಮಿತಿಗೆ ತಿಳಿಸಿದ ಪೀಠ ಇದರಿಂದ ಮುಂದಿನ ಆದೇಶಗಳನ್ನು ನೀಡಲು ಅನುವಾಗುತ್ತದೆ ಎಂದಿತು. ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳ ತರ್ಜುಮೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳಿವೆ ಎಂದು ಅರ್ಜಿದಾರರಲ್ಲಿ ಒಬ್ಬರಾದ ಎಂ ಸಿದ್ದಿಕ್ ಅವರ ದೂರನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸಿತು. ವಿವಾದಕ್ಕೆ ಸೌಹಾರ್ದಯುತ ಪರಿಹಾರ ಕಂಡುಕೊಳ್ಳಲು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ FMI ಕಲಿಪುಲ್ಲಾ ಅವರ ನೇತೃತ್ವದ ಸಮಿತಿ ರಚಿಸಲಾಗಿತ್ತು. ಕುದುರೆ ವ್ಯಾಪಾರ ನಡೆದಿರುವುದು ಸತ್ಯ, ಒಬ್ಬೊಬ್ಬ ಶಾಸಕರಿಗೂ 30 ಕೋಟಿ ಆಫರ್. ಬಿಜೆಪಿಯಿಂದ ಕುದುರೆ ವ್ಯಾಪಾರ ನಡೆದಿರುವುದು ಸತ್ಯ, ನಮ್ಮ ಶಾಸಕರಿಗೆ 30 ಕೋಟಿ ಆಫರ್ ಕೊಟ್ಟಿರುವುದು ಸತ್ಯ ಎಂದು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸಭೆಯಲ್ಲಿ ತಮಗೆ ಬಿಜೆಪಿ 5 ಕೋಟಿ ಹಣ ನೀಡಿದ್ದ ಬಗ್ಗೆ ಶಾಸಕ ಕೆ ಶ್ರೀನಿವಾಸ್ ಗೌಡ ಆರೋಪ ಮಾಡಿದರು. ಈ ಸಂಬಂಧ ಸದನದಲ್ಲಿ ಕುದುರೆ ವ್ಯಾಪಾರದ ಬಗ್ಗೆ ಚರ್ಚೆಯಾಯಿತು. ಈ ವೇಳೆ ಬಿಜೆಪಿ ವಿರುದ್ಧ ಕಿಡಿಕಾರಿದ ಸಚಿವ ಕೃಷ್ಣ ಬೈರೇಗೌಡ 30 ಕೋಟಿ ಹಣ ಕೊಟ್ಟಿರುವುದು ನಿಜ, ಇದು ಕಡತಕ್ಕೆ ಹೋಗಲಿ ಎಂದು ಆಗ್ರಹಿಸಿದರು. ಒಬ್ಬೊಬ್ಬ ಶಾಸಕರಿಗೆ 30 ಕೋಟಿ ಕೊಟ್ಟಿದ್ದಾರೆ, ಈ ಮಾತನ್ನ ಯಾರೂ ಆಡಿರುವುದಿಲ್ಲ, ಸದನದಲ್ಲಿಯೇ ಮಾತನಾಡಿರುವುದು. 100 ಕೋಟಿ ಶಾಸಕರಿಗೆ ಸುರಿಯುತ್ತಿದ್ದಾರೆ, ಈ ಬಗ್ಗೆ ಮಾಧುಸ್ವಾಮಿ ಅವರು ಯಾಕೆ ಮಾತನಾಡುತ್ತಿಲ್ಲ, ನಿಮಗೆ ನಾಚಿಕೆಯಾಗಬೇಕು ಎಂದು ಹರಿಯಾಯ್ದರು. ಪೊಲೀಸರ ವಿರುದ್ಧ ಕಿರುಕುಳ ಆರೋಪ, ಆಟೋ ಚಾಲಕರಿಂದ ಸಿಂಧನೂರಿನಲ್ಲಿ ಪ್ರತಿಭಟನೆ. ದಿನನಿತ್ಯ ಪೊಲೀಸರು ಆಟೋ ಚಾಲಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆಪಾದಿಸಿ ಶಂಕರ್ನಾಗ್ ಆಟೋ ಚಾಲಕರ ಸಂಘದ ಮುಖಂಡತ್ವದಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದಿಂದ ಹಳ್ಳಿ ಹಾಗೂ ಕ್ಯಾಂಪ್ಗಳ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುತ್ತಿದ್ದು ಮೋಟಾರ್ ವಾಹನ ಕಾಯ್ದೆ ನೆಪದಲ್ಲಿ ಪೊಲೀಸರು ಹೆಚ್ಚು ದಂಡ ಹಾಕುವ ಮೂಲಕ ಕಿರುಕುಳ ನೀಡುತ್ತಿದ್ದು ಪೊಲೀಸರ ಕಿರುಕುಳ ನಿಲ್ಲಿಸಬೇಕು ಎಂದು ಆಟೋ ಚಾಲಕರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ದಿನಕ್ಕೆ 100-200 ಸಂಪಾದನೆ ಮಾಡಿ ಹೆಣ್ಣು ಮಕ್ಕಳನ್ನು ಅವ್ರ ಕುಟುಂಬನ ನಿರ್ವಹಣೆ ಮಾಡುವಂತ ಪರಿಸ್ಥಿತಿ ನಮ್ಮದು. ಕಳೆದ 15-20 ವರ್ಷದಿಂದ ಯಜಮಾನರು ಕೂಡ ಬಂದಿದ್ದಾರೆ. ಅದಕ್ಕೆ ಇದು ಸರ್ಕಾರ ಒಂದು ಕಡೆ ಇಲ್ಲ ಬಡ್ಡಿ ಸಾಲಗಳ ಜೊತೆ ಫೈನಾನ್ಸ್ ಕಡೆ ಇಲ್ಲ ಸರ್ಕಾರದ ಕಡೆ ಅದು ಬ್ಯಾಂಕಿನ ಕಡೆ ನಾವು ಆಟೋದಲ್ಲಿ ಸಾಲದಲ್ಲಿ ತಂದು ಅಲ್ಲಿ ಸಾಲ ಮುಡಿಸುವ ಕಾರಣ ಆಟೋ ಮಾಡ್ಕೊಂಡಿಲ್ಲ, ಆಟೋ ಮನೆಯಲ್ಲೇ ಮೂಲೆ ಬಿಟ್ಟಂತ ಜನ ಕೂಡ ನಮ್ಮವರಿದ್ದಾರೆ. ಯಾಕಂದ್ರೆ ಸಾಲ್ತಿಲ್ಲ, ಇವ್ರು ಕಿರುಕುಳ ಸಾಲ್ತಿಲ್ಲ. ಟ್ರಾಫಿಕ್ ಹೆಸರಿನಲ್ಲಿ ಸುಪ್ರೀಂ ಕೋರ್ಟ್ ಕಾನೂನು ಹೆಸರು ಹೇಳಿ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದ್ರೆ ಒಂದು ದೊಡ್ಡ ದೊಡ್ಡ ನಗರದ ಡೆಲ್ಲಿ ಮುಂಬೈ ಬೇರೆ ಬೇರೆ ನಗರದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು. ಮೋಟಾರ್ ಮಾರ್ಕ ಮಸೀದಿಯಿಂದ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿದ್ದಾರೆ, ಅದಕ್ಷಿಲ್ಲ. ಅದರ ಕಾರಣ ಏನು ಹೇಳ್ತಾರೆ, ನೀವು ರಿಜಿಸ್ಟ್ರೇಷನ್ ಮಾಡ್ತಾ ಇಷ್ಟೇ ಜನ ಹಾಕ್ಬೇಕು, ಇಂಥದೇ ಇರಬೇಕು, ಪೊಲೀಸನ್ನು ರೆಗ್ಯುಲೇಷನ್ ಮಾಡಬಾರ್ದು ಅಂತ ಒಂದು ಅದು ದೊಡ್ಡ ದೊಡ್ಡ ನಗರ ಹೇಳಿ ಇಲ್ಲಿನ ಕಾನೂನು ಅಡಾಪ್ಟ್ ಮಾಡಿದ್ದಾರೆ. ಯಾಕೆ ಡೆಲ್ಲಿಯಲ್ಲಿ ಮೂರು ಉಸಿರಾಡೋಕ್ಕಾಗಲ್ಲ ಅಂತ ಒಂದು ವಾಹನದ ದಟ್ಟಣೆ ಡೆಲ್ಲಿಯಲ್ಲಿದೆ. ಆ ಡೆಲ್ಲಿಯಲ್ಲಿ ದೊಡ್ಡ ದೊಡ್ಡ ನಗರಗಳನ್ನು ನೋಡ್ಬಿಟ್ಟು ಈ ಸುಮ್ಮನಿಗೆ ಅಪಾಯ ಮಾಡ್ಬೇಕಂತ ಕಾನೂನು ಅಪಾಯ ಮಾಡಿದ್ರು. ಮೂಲಭೂತ ಕಾನೂನುಗಳು ಮತ್ತು ಪೊಲೀಸ್ ದೂರು ಪ್ರಾಧಿಕಾರ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮೂಲಭೂತ ಕಾನೂನುಗಳು ಮತ್ತು ಪೊಲೀಸ್ ದೂರು ಪ್ರಾಧಿಕಾರ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಗೋಮತಿ ರಾಘವೇಂದ್ರ ಅವರು ಕಾನೂನು ಅರಿವು ನೆರವು ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘದ ಅಧ್ಯಕ್ಷರು ಸಿದ್ದರಾಮಯ್ಯ ಹಿರೇಮಠ್, ವೈಜ್ಯನಾಥ್ ಜಳಕಿ, ಶೋಭಾ ತಾಳಿಕೋಟೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಾಧ್ಯಮದವರೇ ಹಾಗೂ ಪ್ರಶಿಕ್ಷಣಾರ್ಥಿಗಳೇ, ಭಾವಿ ಶಿಕ್ಷಕರು,
ಭಾವಿ ಶಿಕ್ಷಕರು. ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಈ ಕಾನೂನು ಸೇವೆಗಳ ಅರಿವು ನೆರವು ಇದರ ಬಗ್ಗೆ ತಮಗೆ ತಿಳಿಸುವಂಥದ್ದು. ಕಾನೂನಿನ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಪೂರ್ತಿಯಾಗಿ ಎಲ್ಲರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ದಿನದಿಂದ ದಿನಕ್ಕೆ ಅಮೆಂಡ್ಮೆಂಟ್ಗಳು ಬರ್ತವೆ, ಅಂದರೆ ತಿದ್ದುಪಡಿಗಳು ಕಾನೂನಿನಲ್ಲಿ. ಹಾಗಾಗಿ ಇದೇ ಕಾನೂನು ಇವತ್ತಿರೋದು ನಾಳೆ ಮತ್ತೆ ಸ್ವಲ್ಪ ಚೇಂಜ್ ಆಗ್ತಾನೆ ಹೋಗುತ್ತೆ, ಯಾಕೆಂದರೆ ಜನಸಂಖ್ಯೆ ಆಧಾರದ ಮೇಲೆ ಆಗಿರ್ಬೋದು, ಜನರ ಒಂದು ಅಭಿಲಾಷೆ ಅಗತ್ಯ ಅದರ ಒಂದು ಪೂರಕವಾಗಿ ಬದಲಾವಣೆಗಳು ಆಗ್ತಾ ಹೋಗ್ತವೆ. ಆದರೆ ಕೆಲವು ಸಾಮಾನ್ಯವಾದಂಥ ಕಾನೂನುಗಳು ಅವು ಅದೇ ರೀತಿಯಾಗಿರುತ್ತವೆ, ಅದನ್ನು ತಿಳಿದುಕೊಳ್ಳುವಂಥದ್ದು ನಮ್ಮ ಎಲ್ಲರ ಕರ್ತವ್ಯ. ಪ್ರಪ್ರಥಮವಾಗಿ ನಾನು ಕಾನೂನು ಸೇವೆಗಳ ಪ್ರಾಧಿಕಾರದ ಕುರಿತು ಅದರ ಧ್ಯೇಯೋದ್ದೇಶ. ಪೇಜಾವರ್ ಶ್ರೀ ಸೇನೆ ಕರ್ನಾಟಕ ಹಾಗೂ ಶ್ರೀರಾಮ ಸೇನೆ ಕಲಬುರಗಿ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ಹಂಪಿಯ ಆನೆಗುಂದಿ ನವಬೃಂದಾವನದಲ್ಲಿ ಶ್ರೀ ವ್ಯಾಸರಾಜರ ಬೃಂದಾವನವನ್ನು ಧ್ವಂಸಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಪೇಜಾವರ ಶ್ರೀ ಸೇನೆ ಕರ್ನಾಟಕ ಹಾಗೂ ಶ್ರೀರಾಮ ಸೇನೆ ಕಲಬುರಗಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಮನವಿ ಮಾಡಿ ಕೃಷ್ಣಾಜಿ ಕುಲಕರ್ಣಿ ಅವರು ಮಾಧ್ಯಮದ ಜೊತೆ ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಎಂಎಸ್ ಪಾಟೀಲ್ ನರಿಬೋಳ್, ದಿವ್ಯ ಆರ್ ಆಗರ್ಗಿ, ಶ್ವೇತಾ ಸಿಂಗ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ಮೇವು ಕೇಂದ್ರಗಳ ಸ್ಥಾಪನೆಗೆ ಹಾಗೂ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. ಅಹಿಂದ ಚಿಂತಕರ ವೇದಿಕೆಯಿಂದ ರೈತರಿಗೆ ಸಾಲ ಮನ್ನಾ ಮತ್ತು ದನ ಕರುಗಳಿಗೆ ಮೇವು ಸಮರ್ಪಕವಾಗಿ ನೀಡಬೇಕು ಎಂದು ಆಳಂದ ತಾಲೂಕು ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟಿಸಲಾಯಿತು. ಆಳಂದ ತಾಲೂಕಿನಲ್ಲಿ ರೈತರ ಸಂಖ್ಯೆ ಹೆಚ್ಚಾಗಿದ್ದು ಜಾನುವಾರುಗಳಿಗೆ ಸರ್ಕಾರದಿಂದ ನೀಡುತ್ತಿರುವ ಮೇವು ಕೇಂದ್ರ ಒಂದೇ ಇದೆ, ಇದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಎಂದು ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದೆ. ಕಳಕಿ ಇಲ್ಲ, ಹೆಣ್ತಿನ ಆಯ್ತು, ತಿಂಗಳ ತಿಂಗಳ ಕೊಟ್ಟು ಕೊಡಲ್ವ, ಮೈನಗೂ ಬಾರ್ದ ಕಡಿಮೆ ಜೊತೆ ದಿನಕ್ಕೆ ಟೆಂಪ ಲೆಕ್ಕ ಹೆಂಗ್ ಕರ್ಕೊಳ್ತೀನಿ, ಯಾವ ಲೆಕ್ಕ ಪರೀಕ್ಷೆ ಕ್ಯಾನಿ ಕಡಿಮೆ ಗೊಬ್ಬರ ಮರಂಗಿ ಮುಖ್ಯ ಕಾಸೆ ಯಾಕಾರ ಅವತ್ತೆ ಲೈನ್ ಟೋಕನ್ ದೇತೆ ಟೋಕನ್ ಏನೈತೆ ಮಾಡ್ಕೋತಾರ್ರಿ ಕಡಿಮೆ ಜೊತೆ ಕೈತ ಕರ್ನಾ ಕ್ಯಾ ಕರ್ನಾ ಅವಸೆ ಮಷಾಗಂತಾರಿ ಏನಿಲ್ಲ ಜಾಸ್ತಿ ಸೆಂಟರ್ ಕಡಿಮೆ ಆಗಿದ್ರಿಂದ ರೈತರ ಸಂಖ್ಯೆ ಜಾಸ್ತಿ ಆಗಿದೆ ಅಷ್ಟೇ. ಎಲ್ಲ ಕಡೆ ಹುಬ್ಳಿ ಮಟ್ಟಕ್ಕೆ ಒಂದೊಂದು ಸೆಂಟರ್ ಓಪನ್ ಮಾಡಿದ್ರೆ ಸ್ವಲ್ಪ ರಸ್ ಕಮ್ಮಿ ಆಗುತ್ತೆ, ಅವಾಗ ಮ್ಯಾನೇಜ್ ಮಾಡ್ಬೋದು. ಒಂದೇ ಸೆಂಟರ್ ಮಾಡಿದ್ರಿಂದ ಇಲ್ಲ 2000 ಜನ ಆಲ್ರೆಡಿ ಹೆಸರು ನೋಂದಾಯಿಸಿದ್ದಾರೆ, ನಾ ಮುಂದೆ ನೀ ಮುಂದೆ ಅಂತ ಈ ಗಲಾಟೆ ಮಾಡ್ತಿದ್ದಾರೆ ಅಷ್ಟೇ. ಕೊಡ್ತಾ ಇದೀವಿ ಟೋಕನ್, 4 ಆಲ್ರೆಡಿ ಕೊಟ್ಟಿದ್ದೀವಿ ನಾವು, ಕೊಟ್ಟಿವಿ ನಾವು ಟೋಕನ್, ನಾವು ನಂಬರ್ ಹತ್ರ ರಿಜಿಸ್ಟರ್ ಇದೆ ಆ ಪ್ರಕಾರ ಕೊಟ್ಟಿರ್ತೀವಿ ನಾವು. ಆದರೆ ಈ ಲೋಕಲ್ ಜನ ಏನು ಮಾಡ್ತಾರೆ ಲಾಸ್ಟ್ ಸ್ವಲ್ಪ ಗಲಾಟೆ ಮಾಡಿ ಒಯ್ದಿರ್ತಾರೆ ಇಲ್ಲ ಅಂತಾರೆ, ಇನ್ನು ನಮ್ಮ ಹತ್ರ ಈಗ ಪೂರ್ತಿ ಕಳಕಿ ಆಗಿದೆ ಸರ್ ಕೊಡಿ ಅಂತ ಕೆಲವರು ಅಂದಿರ್ತಾರೆ. ಹಂಗೆ ಸ್ವಲ್ಪ ಹೆಚ್ಚಿನ ಸೆಂಟರ್ ಓಪನ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ ನಮ್ಗೆ, ಯಾರು ನಮ್ಮ ಮುಖ ಯಾರಿಗೂ ನಾವು ಗೊತ್ತಿಡಂಗಿಲ್ಲ. 2000 ಜನ ಬಂದಾಗ ಇವರು ನಮ್ಮೂರು ಅಂತ ಗೊತ್ತಿಡ್ತ ಆಗಲ್ಲ ಅದರಲ್ಲಿ. ಎಷ್ಟು ಅಲ್ಲ ಒಂದೂರೆ ವೇಟ್ ಮಾಡಿ ಕೊಡ್ತಾರೆ, 1 kg 2 rupees ಅಂತ ಕೊಡ್ತಾರೆ. ಅದು ಬರುತ್ತೆ 50, 60, 70 ಬರುತ್ತೆ. ಇಲ್ಲ 3 ಮ್ಯಾಕ್ಸಿಮಮ್ ಕೊಡ್ತಾ ಇದೀವಿ, ಎಲ್ಲರಿಗೂ ಬರಲಿ ಅನ್ನೋ ಉದ್ದೇಶಕ್ಕೆ 3 ಕೊಡ್ತಾ ಇದೀವಿ. ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ, ರಾತ್ರೋರಾತ್ರಿ ಹೆಸ್ಕಾಂಗೆ ಮುತ್ತಿಗೆ ಹಾಕಿದ ರೈತರು. ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಕೋರ್ತಿ ಗುಡ್ಡದಿನ್ನಿ ಭಾಗದ ನೂರಾರು ರೈತರು ಸಾಲ ಸೂಲ ಮಾಡಿ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿದ ಬೆಳೆಗೆ ನೀರಿಲ್ಲದೆ ಒಣಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಕಂಗೆಟ್ಟ ರೈತರು ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆಯಾಗಿದೆ ಎಂದು ಚಿಂತಿಸುತ್ತಿದ್ದಾರೆ. ಇಲ್ಲಿ ನೀರು ಇದ್ದರೂ ಸಹಿತ ಹಲವು ದಿನಗಳಿಂದ ಆ ಭಾಗದ ರೈತರಿಗೆ ಸಮಯಕ್ಕೆ ಸರಿಯಾಗಿ ಎಸ್ಕಾಂ ಅಧಿಕಾರಿಗಳು ಕರೆಂಟ್ ಕೊಡದೆ ಸತಾಯಿಸುತ್ತಿದ್ದಾರೆ. ಇದರಿಂದ ರೋಷ ಹೋಗಿದ್ದ ರೈತರು ನಿನ್ನೆ ರಾತ್ರಿ ನೂರಾರು ರೈತರು ರಾತ್ರೋರಾತ್ರಿ ಎಸ್ಕಾಂ
ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ನಮಗೆ ಕರೆಂಟ್ ಕೊಡುವವರೆಗೆ ನಾವು ಕಚೇರಿ ಬಿಟ್ಟು ತೆರಳುವುದಿಲ್ಲ. ಒಂದು ವೇಳೆ ನೀವು ಕರೆಂಟ್ ಕೊಡದಿದ್ದರೆ ಎಸ್ಕಾಂ ಕಚೇರಿ ಮುಂದೆ ನೇಣಿಗೆ ಶರಣಾಗುತ್ತೇವೆ ಎಂದು ಪಟ್ಟು ಹಿಡಿದು ಎಸ್ಕಾಂ ಬಳಿ ಕುಳಿತರು. ನಮ್ ಕೆಪಿಟಿ ಪರ್ಮಿಷನ್ ತಗೋಬೇಕಲ್ಲ, ಹಂಗ ಮಾಡಕ್ ಬರಂಗಿಲ್ಲ. ಇವಾಗ ಎಷ್ಟು ಅದ ತೆಗಿಲಿ, ನಾ ಸಿಂಗಲ್ ಪೀಸ್ ಸೀರೀಸ್ ಹಿಡಿಸ್ತೇನೆ ನಾನು. ನೀವೇನ್ ಮಾಡ್ರಿ, ಈಗ ಒಂದ್ ನಾಲ್ಕು ದಿನ ನಮ್ ಸೆಟ್ ಆಗೋರಿಗೆ ಒಂದ್ ಅರ್ಧ ಜನ ಚಾಲು ಮಾಡ್ರಿ, ಅರ್ಧನ ಬಿಡ್ರಿ. ರಾಜ್ಯ ಮಟ್ಟದ ಛಲವಾದಿ ವಧುವರರ ವೇದಿಕೆ ಹಾಗೂ ಜಿಲ್ಲಾ ಛಲವಾದಿ ವಧುವರರ ವೇದಿಕೆ ಆಯೋಜಿಸಲಾಗಿದೆ. ಹೌದು, ಇದೇ 28/7/2019 ಬೆಳಗ್ಗೆ 9:30 ಸಾಯಂಕಾಲ 5 ಗಂಟೆಯವರೆಗೆ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಕನ್ನಡ ಭವನ ಕಲಬುರಗಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಯುವಕ ಯುವತಿಯರಿಗೆ ಈ ವೇದಿಕೆಯ ಮೂಲಕ ತಮ್ಮ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡುವ ಮುಕ್ತ ಅವಕಾಶ ಕಲ್ಪಿಸಲಾಗುವುದು. ಹಲವಾರು ಯುವಕ ಯುವತಿಯರು ಮಾಸ್ಟರ್ ಡಿಗ್ರಿ ಮತ್ತು ತಾಂತ್ರಿಕ ಪದವಿ ಪಡೆಯುವುದರಲ್ಲಿ ಅವರ ವಯಸ್ಸು ಮುಗಿಯುವ ಹಂತದಲ್ಲಿರುವ ಕಾರಣದಿಂದ ಅವರ ಪಾಲಕರು ಆತಂಕದಲ್ಲಿರುವುದನ್ನ ಗಣನೆಗೆ ತೆಗೆದುಕೊಂಡು ಸಮಾಜದ ಪ್ರಜ್ಞಾವಂತ ಹಿರಿಯರು ಒಂದೆಡೆ ಸೇರಿ ಅವಿವಾಹಿತರ ಹಾಗೂ ಅವರ ಪಾಲಕರ ಅನುಕೂಲತೆಗಾಗಿ ರಾಜ್ಯ ಮಟ್ಟದ ಬುದ್ಧಿಸ್ಟ್ ಛಲವಾದಿ ವಧುವರರ ವೇದಿಕೆ, ಇದರ ಅಡ್ಮಿನರಾದ ಸುರೇಶ್ ಬನ್ಸೋಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಯೋಜಕರಾದ ಬಿಎಲ್ ಬಿಜಸಾಪುರ್ಕರ್, ಕೆಎಸ್ ಬಂಧು, ಲಕ್ಷ್ಮಣ್ ರಾವ್, ಅಮೃತ್ ರಾವ್ ಸೂಗೂರ್, ಶಿವಲಿಂಗಪ್ಪ ಕಲ್ಕೇರಿ, ವಿಠಲ್ ಕೆಂಬಾವಿ, ಬಸವನಪ್ಪ ಗುರು ಇತರರು ಹಾಜರಿದ್ದರು. ಆದರೆ ನಿಜವಾದ ಬುದ್ಧಿಷ್ಟರು ಆಗಿ ಅದರಲ್ಲಿ ಕೆಲವು ಭಾಗಗಳಲ್ಲಿ ಚಲವಾದಿ ಅಂತ ಒಂದು ಭಾಗ ಬರುತ್ತೆ. ಎಲ್ಲ ಕಮ್ಯೂನಿಟರು ಬುದ್ಧಿಷ್ಟ ಆಗ್ಬೋದು, ಯಾರೇ ಆಗ್ಬೋದು ಬುದ್ಧಿಷ್ಟರು, ಅದರಲ್ಲಿ ಯಾರಿಗೇನು ಇದಿಲ್ಲ, ತಡೆ ಇಲ್ಲ ಅಥವಾ ಇದಿಲ್ಲ, ಭಾರ ಇಲ್ಲ. ಚಲವಾದಿ ಅಂದರೆ ನಾ ಹೇಳ್ತೀನಿ, ಕೆಲವರು ಒಬ್ಬ ಮೈಸೂರು ಭಾಗ ಬಲಗೈ ಅಂತಾರೆ. ಆದರೆ ನಿಜವಾದ ಬುದ್ಧಿಷ್ಟರು ಆಗಿ ಅದರಲ್ಲಿ ಕೆಲವು ಭಾಗಗಳಲ್ಲಿ ಚಲವಾದಿ ಅಂತ ಒಂದು ಭಾಗ ಬರುತ್ತೆ. ಎಲ್ಲ ಕಮ್ಯೂನಿಟರು ಬುದ್ಧಿಷ್ಟ ಆಗ್ಬೋದು, ಯಾರೇ ಆಗ್ಬೋದು ಬುದ್ಧಿಷ್ಟರು, ಅದರಲ್ಲಿ ಯಾರಿಗೇನು ಇದಿಲ್ಲ, ತಡೆ ಇಲ್ಲ ಅಥವಾ ಇದಿಲ್ಲ, ಭಾರ ಇಲ್ಲ. ನಿರಾಲಿ ಸಾವನ್ ಮೇಳ 2019 ವಿಶೇಷವಾಗಿ ಮಹಿಳೆಯರ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಕಲಬುರಗಿಯ ಗೋಲ್ಡನ್ನಲ್ಲಿ ಆಯೋಜಿಸಲಾಗುತ್ತಿದೆ. 14 ಜನ ಮಹಿಳೆಯರು ಸೇರಿ ಪ್ರಾರಂಭಿಸಿದ ತಂಡ ಇದಾಗಿದೆ. ಇದರಲ್ಲಿ ಸಣ್ಣ ಗುಡಿ ಕೈಗಾರಿಕೆಗಳು ಮಾಡುವ ಮಹಿಳೆಯರಿಗೆ ಮತ್ತು ದೊಡ್ಡ ಮಳಿಗೆಗಳಿಗೂ ಈ ವಸ್ತು ಪ್ರದರ್ಶನದಲ್ಲಿ ಅವರವರ ವಸ್ತುಗಳನ್ನು ಮಾರಾಟ ಮಾಡಲು ಮುಕ್ತ ಅವಕಾಶ ಕಲ್ಪಿಸಲಾಗುವುದು. ಜೊತೆಗೆ ಮಹಿಳೆಯರಿಗಾಗಿ ಇದೊಂದು ದೊಡ್ಡ ವೇದಿಕೆ ಎಂದು ಮಂಗಲ್ ರಾಠಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ವೇತಾ ಮಾಲು, ರೇಖಾ ತೋಷಿನಿವಾಲ, ಆರತಿ ಮಾಲು, ಸಾರಿಕಾ ವಜಾಜ್ ಉಪಸ್ಥಿತರಿದ್ದರು. स्टार्ट हमारा 14 लेडीज का ऑर्गेनाइजेशन है, उसका नाम है निरालीज वर्किंग टुगेदर फॉर अ बेटर टुमारो. हम निरालीज ग्रुप, हमारा मोटो ये है कि हम छोटे छोटे जो स्मॉल स्केल्स में घर बैठ के जो काम करते हैं उनको आगे बढ़ावा देने के लिए हम लोगों ने एक प्लेटफॉर्म तैयार किया है. तो उसमें हर कोई अपने हिसाब से आके वहाँ स्टॉल्स लगाते हैं. वैरायटी ऑफ स्टॉल्स आपको वहाँ पे मिलेंगे, जैसे कि राखीज़ है, साड़ीज़ है, कुर्तीज़ है,
और डेकोरेटिव आइटम्स है, ज्वेलरीज है, चॉकलेट्स के स्टॉल्स है, क्राफ्ट्स है, हैंडीक्राफ्ट्स जो हैंडमेड जो बनाते हैं उनको एक अच्छी तरीके से प्लेटफॉर्म मिलता है। और ये सिर्फ गुलबर्गा ही नहीं बल्कि हमारे पास पूना, हुबली, हैदराबाद, रायचूर, सेडम, कोलकाता, इचलकरंजी एंड सोलापुर या हर जगह से हमारे पास वो स्टॉल लगाने के लिए आते हैं और वो भी वेट करते हैं कि निराली का एग्जीबिशन बटन तो वो भी वेट करते हैं कि निराली का एग्जीबिशन आए। ಇದಿಷ್ಟು ಈವರೆಗಿನ ಸುದ್ದಿ. ಧನ್ಯವಾದಗಳು.